ಎಲ್ಲಾ ಮಾಧ್ಯಮ ಗುರು ಹಿರಿಯರಿಗೆ ನಾನು ನಮಸ್ಕಾರವನ್ನ ಹೇಳ್ತಾ ಇದ್ದೀನಿ. ಇದು ನಾನು ಫಸ್ಟ್ ಲೀಡ್ ಸಿನಿಮಾ ಮಾಡ್ತಾ ಇದ್ದೀನಿ, ಅದಕ್ಕೆ ಪಾತ್ರ ಸಾರಥಿ ಮತ್ತೆ ಡೈರೆಕ್ಟರ್ಸ್ ಅಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಕ್ಯಾರೆಕ್ಟರ್ ಬಂದು ಒಬ್ಬ ಅಪ್ಪಟ ಅಭಿಮಾನಿ, ವಿಷ್ಣುವರ್ಧನ್ ಅಭಿಮಾನಿ, ಮಂಡ್ಯದ ಹುಡುಗ, ತಾತ ಮೊಮ್ಮಗ ಸಂಬಂಧ ಅಂದ್ರೆ ತಾಯಿ ಬಾಂಡಿಂಗ್ಗೆ ಬಂದಿರಲ್ಲ. ಟ್ರೈಲರ್ ಕೂಡ ನೋಡಿರ್ಬೋದು, ತಾಯಿ ಬಾಂಡಿಂಗೇ ಇರಲಿಲ್ಲ. ಚಿಕ್ಕ ವಯಸ್ಸಿಂದಾನೇ ಅಜ್ಜನ ಪ್ರೀತಿ ಗಳಿಸ್ಕೊಂಡು ಬಂದಿರ್ತೀನಿ. ಸಡನ್ ಆಗಿ ಹಳ್ಳಿ ಮತ್ತೆ ತಾತನ ಬಿಟ್ಟು ಸಿಟಿಗೆ ಬೋರ್ಡಿಂಗ್ ಸ್ಕೂಲ್ ಹಾಕ್ದಾಗ ಸಪ್ರೇಟ್ ಆಗೋ ಫೀಲಿಂಗ್ ತುಂಬಾ ಚೆನ್ನಾಗಿ ಕೊಡ್ಸಿದ್ದಾರೆ ನನಗೆ. ಒಂದೆರಡು ಮೂರು ಸೀನು ಮಾಡೋ ತುಂಬಾ ಕಷ್ಟ ಆಯ್ತು, ಅದನ್ನ ಹೇಳ್ಕೊಟ್ಟು ಮಾಡಿಸಿರೋಂಥ ಡೈರೆಕ್ಟರ್ಸ್ ಅವ್ರಿಗೆ ನನ್ನ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಸಿನಿಮಾದಲ್ಲಿ ನನ್ನ ತಂದೆ ಕ್ಯಾರೆಕ್ಟರ್ ಆಗಿ ತಬ್ಲಾ ನಾಣಿ ಸರ್ ಸಿಕ್ಕಿದ್ದಾರೆ, ಅಜ್ಜನಾಗಿದ್ದೆ ದತ್ತಣ್ಣ ಅವ್ರು ಸಿಕ್ಕಿದ್ದಾರೆ, ಇವರಿಂದ ಕೂಡ ನಾನು ಸಿಕ್ಕಾಪಟ್ಟೆ ಕಲ್ತಿದ್ದೀನಿ. ಮತ್ತೆ ಏನ್ ಹೇಳ್ಬೋದು, ಮತ್ತೆ ನಮ್ಮ ಸ್ನೇಹಿತರಾಗಿ ನನ್ನ ಸಿನಿಮಾದಲ್ಲಿ ನನ್ನ ಕುಚಿಕು ಕ್ಯಾರೆಕ್ಟರ್ ಅಮಿತ್ ರಾಮಚಂದ್ರ ಸೀಸನ್ ಟೂ ವಿನ್ನರ್ ಅವನು ಮಾಡಿದ್ದಾನೆ. ನನ್ನ ಫುಲ್ ಮೈಸೂರು ಟೀಮ್ ಇದು, ಅಮಿತ್ ಕೂಡ ಮೈಸೂರು, ಅವನು ಇವನು ಮೈಸೂರು, ಶಶಿ ಮೈಸೂರು, ಎಲ್ಲ ಮೈಸೂರ ಟೀಮು. ಸಿನಿಮಾ ಮಾಡೋಕ್ಕಿಂತ ಮುಂಚೆನೂ ಫ್ರೆಂಡ್ಸ್ ಆಗಿದ್ದೀವಿ. ತುಂಬ ಖುಷಿ ಆಗ್ತದೆ ಸಿನಿಮಾ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇಲ್ಲ ನಾವ್ಯಾರು ಅಲ್ಲ, ಇನ್ನೊಂದು ಗ್ಯಾಂಗ್ ಕಂಡಿಡಿತೀವಿ. ಮತ್ತೆ ಸಿನಿಮಾ ನವೆಂಬರ್ 19th ರಿಲೀಸ್ ಆಗ್ತಾ ಇದೆ. ಮುಂಚೆನೇ ರಿಲೀಸ್ ಆಗ್ಬೇಕಿತ್ತು ಲಾಕ್ಡೌನ್ ಇಂದ ಆಗಿ, ಈಗ ರಿಲೀಸ್ ಆಗ್ತಿದೆ ನೋಡಿ. ಅವಾಗ ಸ್ವಲ್ಪ ಕುಳ್ಳ ಇದ್ದೆ, ಹೈಟ್ ಆಗಿದ್ದೀನಿ, ಎಲ್ಲರೂ ಅಣ್ಣನ ಫೋಟೋ ತೆಗಿಬೇಕಾದ್ರೆ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಚೆನ್ನಾಗಿದ್ದೆ, ಈಗ ಎಷ್ಟೊದ್ದು ಆಗಿದೆ ಅಂತ. ಸುಮಾರು ಲೇಟ್ ಆಗಿದೆ ರಿಲೀಸ್ ಆಗಿದೆ, 19th ರಿಲೀಸ್ ಆಗ್ತದೆ. ಎಲ್ಲ ಸಪೋರ್ಟ್ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ.